ಮತ್ತಷ್ಟು ಸುದ್ದಿಗಳನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಯಾನ್ಸರ್ ರೋಗಿಗಳಿಗೆ ದಾನ ಮಾಡೋದಕ್ಕೆ ಅಂತ ಅದೆಷ್ಟೋ ಹೆಣ್ಮಕ್ಕಳು ತಮ್ಮ ಕೂದಲನ್ನ ಉದ್ದವಾಗಿ ಜೊತೆಗೆ ಆರೋಗ್ಯಕರವಾಗಿ ಬೆಳೆಸ್ತಾರೆ. ಪ್ರತಿ ವರ್ಷ ಆ ಕೂದಲನ್ನ ಬೆಳೆಸಿ ದಾನ ಮಾಡುವಂತಹ ಪ್ರವೃತ್ತಿ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಿ ಕಂಡಿದ್ದೇವೆ. ಅಲ್ಲದೆ ಜೀವನದಲ್ಲಿ ಒಮ್ಮೆಯಾದರೂ ಅವರಿಗೆ ಈ ವಿಘ್ನ ತಯಾರು ಮಾಡೋದಕ್ಕೆ ಕೂದಲನ್ನ ದಾನ ಕೊಡಬೇಕು ಅಂತ ಗುರಿ ಹೊಂದಿರೋ ಹೆಣ್ಣು ಮಕ್ಕಳು ಸಹ ಸಾಕಷ್ಟಿದ್ದಾರೆ. ಆದರೆ ಇಲ್ಲೊಬ್ಬ ಪುರುಷ ತನ್ನ ಕೂದಲನ್ನ ಪುರುಷ ರೋಗಿಗೇನೆ ದಾನ ಮಾಡಿರೋದು ತುಂಬಾನೇ ವಿಶೇಷ. ಅದರಲ್ಲೇನು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕ್ಯಾನ್ಸರ್ ರೋಗಿಗೆ ಅತಿ ಉದ್ದನೆಯ ಕೂದಲು ದಾನ. ಪುರುಷ ರೋಗಿಗೆ ಅತಿ ಉದ್ದನೆಯ ಕೂದಲು ಕೊಟ್ಟು ದಾಖಲೆ ನಿರ್ಮಾಣ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸೇರಿದ ಅಸ್ಸಾಂನ ವಿದ್ಯಾರ್ಥಿ ಸಾನು ಮೋರಂ ಬೌರಿ ಎಂಬ ಪುರುಷ ಕ್ಯಾನ್ಸರ್ ರೋಗಿಗೆ ಅತಿ ಉದ್ದದ ಕೂದಲನ್ನ ದಾನ ಮಾಡಿ ದಾಖಲೆಯನ್ನ ಬರೆದಿದ್ದಾರೆ. ಜೂನ್ 24, 2024 ಅವರು ತಮ್ಮ 23.2 ಇಂಚಿನ ಕೂದಲನ್ನ ಕತ್ತರಿಸಿ ಜೂನ್ನಲ್ಲಿ ತಮಿಳುನಾಡಿನ ದಿ ಚೆರಿಯನ್ ಫೌಂಡೇಶನ್ಗೆ ಕಳುಹಿಸಿಕೊಟ್ಟಿದ್ರು. ನಂತರ ಸಂಸ್ಥೆಯು ಗಿಫ್ಟ್ ಹೇರ್ ಗಿಫ್ಟ್ ಕಾನ್ಫಿಡೆನ್ಸ್ ಅಭಿಯಾನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪ್ರಶಂಸಾ ಪತ್ರಗಳನ್ನು ನೀಡಿತು. ಇನ್ನು ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ವಿಗ್ಗಳನ್ನು ನೀಡಲು ಸಂಸ್ಥೆಯು ಕೂದಲನ್ನು ಸ್ವೀಕರಿಸುತ್ತದೆ. ಈ ವರ್ಷ ಜೂನ್ 26 ಕ್ಯಾನ್ಸರ್ ರೋಗಿಗೆ ಉದ್ದನೆಯ ಕೂದಲನ್ನು ದಾನ ಮಾಡಿದ ಯುವಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರಿಕೊಂಡಿದ್ದಾನೆ. ಈ ನಡುವೆ ಯುವಕನಿಗೆ ಭಾರತ ಕಳುಹಿಸಿದ ಪ್ರಮಾಣ ಪತ್ರ, ಪದಕಗಳು, ಪ್ರಶಂಸಾ ಪತ್ರಗಳು ಇತ್ಯಾದಿಗಳನ್ನು ಸಂಗ್ರಹಿಸಿ ಸಂಭ್ರಮಿಸ್ತಾ ಇದ್ದಾನೆ. ಬುಕ್ ಆಫ್ ರೆಕಾರ್ಡ್ಸ್ ಅಧಿಕಾರಿಗಳು ಪ್ರತಿದಿನ ಸಂಜೆ ಚಹಾ ಚೇಂಬರ್ನಲ್ಲಿ ತಮ್ಮ ಪೋಷಕರೊಂದಿಗೆ ವಿವಿಧ ಸಮಸ್ಯೆಗಳನ್ನು ಚರ್ಚಿಸುವ ಮೂಲಕ ಇಂತಹ ಅಸಾಧಾರಣ ಮತ್ತು ಮಹತ್ತರವಾದ ಕಾರ್ಯವನ್ನು ಮಾಡಲು ತಮ್ಮ ತಂದೆ ತಾಯಿಯಿಂದ ಸ್ಫೂರ್ತಿ ಪಡೆದಿದ್ದಾರೆ ಅಂತ ಅವರು ಹೇಳಿಕೊಟ್ಟಿದ್ದಾರೆ. घर में हम लोग चार जन हैं और मेरे पिताजी एक एलपी टीचर हैं और हम शाम को जब भी चार लोग एक जने बैठ के एक जगह में जब भी चाय पीते हैं तो हम लोगों का डिस्कशन एक ही होता है, समाज व्यवस्था, पॉलिटिक्स और क्रिकेट. तो हमेशा पिताजी यही कहा करते थे कि जॉब करो या जो भी करो, समाज के लिए कुछ करना चाहिए और मतलब एक अच्छा इंसान बन के दिखाना चाहिए इस समाज को, और समाज को मेरे साथ ही ले जाने के प्रयास में मैंने ये हेयर डोनेशन करने की एक इच्छा प्रकट की थी पिताजी के सामने, और उन्होंने एक बार में ही बोल दिया कि करो. लॉकडाउन के समय में भी बाल रखे थे पर वो कुछ और कारणों की वजह से काटना पड़ा. फिलहाल हायर सेकेंडरी देने के बाद पिताजी को एक बार बोला कि मैं बाल रखना चाहता हूँ और इस बार हेयर डोनेशन करना चाहता हूँ, तो पिताजी ने बोला कि अच्छा है रखो, और आपके ढाई साल के बाद बालों को काट के, 12 जून को बालों को काट के द चेरियन फाउंडेशन, एक तमिलनाडु का एक संस्थान है, उसमें भेजा. उनके पास से मेरा एक सर्टिफिकेट आया. उसके बाद मैंने अप्लाई किया था इंडिया बुक ऑफ रिकॉर्ड्स में, और उसमें मेरे को अभी 26 जून को उसमें से कंफर्मेशन आया. कंफर्मेशन आने के बाद परसों ही मतलब ये सर्टिफिकेट और मेडल्स आए हैं. मैं ये देख के बहुत मतलब इंडिया बुक ऑफ रिकॉर्ड्स को थैंक यू मतलब धन्यवाद जनाना चाहता हूँ, और मैं चाहता हूँ कि मुझे देख के और दो जने आए और ये काम को करे और कैंसर पेशेंट को डोनेट करे, क्योंकि कैंसर एक जानलेवा बीमारी है, इसका कोई औषधि नहीं है ऐसा. तो जो हो सके, मेरा जितना हो सका मैंने किया, मैं चाहता हूँ कि आप लोग भी करें.